ನೀವು ನೋಡ್ತಿದ್ದೀರಾ ನಮ್ಮೂರ ವಾರ್ತೆ ನಾನು ಕೃಷ್ಣ ಪ್ರಶಾಂತ್ ಇದೀಗ ಹೆಡ್ಲೈನ್ಸ್ ದೆಹಲಿಯ ಯೋಗ ದಿನಾಚರಣೆಯಲ್ಲಿ ಡಾಕ್ಟರ್ ಹೆಗ್ಗಡೆ ಅಂತಾರಾಷ್ಟ್ರೀಯ ಯೋಗ ದಿನದ ಮುಖ್ಯ ಅತಿಥಿ ತಾಲೂಕಿಗೆ ಸಂದ ಮತ್ತೊಂದು ರಾಷ್ಟ್ರಮನ್ನಣೆ ಬೆಳ್ತಂಗಡಿ ತಾಲೂಕಿನಲ್ಲೂ ಕಂಡುಬಂತು ಯೋಗ ದಿನಾಚರಣೆ ಅಂತಾರಾಷ್ಟ್ರೀಯ ಗೌರವವನ್ನು ಸಂಭ್ರಮಿಸಿದ ಜನತೆ ಉಜಿರೆ ಧರ್ಮಸ್ಥಳದಲ್ಲಿ ನಡೆಯಿತು ಯೋಗ ಪ್ರಾತ್ಯಕ್ಷಿಕೆ ಭರ್ಜರಿ ಮಳೆಯಲ್ಲಿ ತೋಯ್ದ ಮಲೆನಾಡಿನ ಜನ ಮಳೆಯಿಂದಾಗಿ ಹಲವೆಡೆ ಸೃಷ್ಟಿಯಾಗಿದೆ ಅವಾಂತರ ಮಳೆ ಮೆಲುಕಿನೊಂದಿಗೆ ಸಿಹಿ ಕಹಿ ಹಂಚಿಕೊಂಡ ಶ್ರೀಸಾಮಾನ್ಯರು ಪುಲಿಯಾಗಿ ಮಿಂಚಲು ರೆಡಿಯಾಗಿದ್ದಾನೆ ಇಳೆಯ ದಳಪತಿ ಟೀಸರ್ ಬಿಡುಗಡೆಯಲ್ಲಿ ಸೃಷ್ಟಿಯಾಗಿದೆ ಸಂಚಲನ ವಿಜಯ್ ಜೊತೆಯಾಗಿ ಮೋಡಿ ಮಾಡಲಿದ್ದಾರ ಕಿಚ್ಚ ಸುದೀಪ್ ಜೂನ್ 21ರಂದು ನವದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು ರಾಜಪಥ್ನಲ್ಲಿ ನಡೆದ ಬೃಹತ್ ಯೋಗ ಪ್ರಾತ್ಯಕ್ಷಿಕೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಭಾಗವಹಿಸಿದರು ಸ್ವಾಮಿ ರಾಮದೇವ್ ಹಾಗೂ ಬೆಂಗಳೂರಿನ ವಿವೇಕಾನಂದ ಯೋಗ ಕೇಂದ್ರದ ಡಾಕ್ಟರ್ ಎಚ್ ಆರ್ ನಾಗೇಂದ್ರ ಉಪಸ್ಥಿತರಿದ್ದರು ಬಳಿಕ ವಿಜ್ಞಾನ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಡಾಕ್ಟರ್ ಹೆಗ್ಗಡೆ ಆರೋಗ್ಯ ಭಾಗ್ಯ ರಕ್ಷಣೆಯಲ್ಲಿ ಯೋಗದ ಮಹತ್ವದ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದರು ವಿಶ್ವದಾದ್ಯಂತ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಆಚರಿಸಲಾಯಿತು ಈ ಪ್ರಯುಕ್ತ ಉಜಿರೆ ಹಾಗೂ ಧರ್ಮಸ್ಥಳದಲ್ಲಿ ಸಾಮೂಹಿಕ ಯೋಗ ಮಾಡುವ ಮೂಲಕ ಯೋಗ ದಿನಾಚರಣೆ ನಡೆಯಿತು ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಕಳೆದ ಭಾನುವಾರ ವಿಶ್ವ ಯೋಗ ದಿನಾಚರಣೆ ನಡೆಯಿತು ಈ ಪ್ರಯುಕ್ತ ಎಸ್ಡಿಎಂ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜುಗಳ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನ ನಡೆಯಿತು ರಾಜ್ಯಸಭಾ ಸದಸ್ಯ ಆಸ್ಕರ್ ಫೆರ್ನಾಂಡಿಸ್ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಸಚಿವ ಕೆ ಅಭಯಚಂದ್ರ ಜೈನ್ ಅತಿಥಿಗಳಾಗಿದ್ದರು ಧರ್ಮಸ್ಥಳದ ಡಿ ಹರ್ಷೇಂದ್ರ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಮತ್ತು ಶಾಂತಿವನ ಟ್ರಸ್ಟ್ನ ಯೋಗ ನಿರ್ದೇಶಕ ಐ ಶಶಿಕಾಂತ್ ಜೈನ್ ಉಪಸ್ಥಿತರಿದ್ದರು ಇನ್ನು ಉಜಿರೆಯಲ್ಲೂ ವಿಶ್ವ ಯೋಗ ದಿನಾಚರಣೆ ನಡೆಯಿತು ಈ ಹಿನ್ನೆಲೆಯಲ್ಲಿ ತಾಲೂಕಿನ ವಿವಿಧ ಶಾಲಾ ಕಾಲೇಜಿನ ಸುಮಾರು 600 ಎನ್ಸಿಸಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಒಟ್ಟಿನಲ್ಲಿ ತಾಲೂಕಿನ ಎಲ್ಲೆಡೆ ಯೋಗ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದು ಕಂಡುಬಂತು ಧನಂಜಯ ಜೊತೆ ವಿಲ್ಸನ್ ಪಿಂಟೋ ನಮ್ಮೂರ ವಾರ್ತೆ ಎರಡ್ ಸಾವಿರದ 14-15 ಸಾಲಿನಲ್ಲಿ ಅತ್ಯಧಿಕ ಸೇವಾ ಪುರಸ್ಕಾರ ಹಾಗೂ ಸರ್ವಾಂಗೀಣ ಸೇವಾ ಅತ್ಯುತ್ತಮ ಜಿಲ್ಲಾ ಪ್ರಶಸ್ತಿ ಗಳಿಸಿದ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ರೋಟರಿ ಕ್ಲಬ್ ಇತ್ತೀಚೆಗೆ ಅಭಿವಂದನೆ ಸಮಾರಂಭ ಹಮ್ಮಿಕೊಂಡಿತ್ತು ರೋಟರಿ ಜಿಲ್ಲೆ 3180ರಲ್ಲಿ ಒಟ್ಟು 23 ಸೇವಾ ಪುರಸ್ಕಾರ ಪಡೆದು ಬೆಳ್ತಂಗಡಿ ರೋಟರಿ ಈ ಸಾಧನೆ ಮೆರೆದಿತ್ತು ರೋಟರಿ ವಲಯ 5ರ ಸಹಾಯಕ ಗವರ್ನರ್ ಅಶ್ವಿನಿ ಕುಮಾರ್ ರೈ ಮುಖ್ಯ ಅತಿಥಿಯಾಗಿ ಮಾತನಾಡಿ ರೋಟರಿ ಸಾಧನೆಯನ್ನು ಶ್ಲಾಘಿಸಿದರು ರೋಟರಿ ಅಧ್ಯಕ್ಷ ಡಾಕ್ಟರ್ ಎ ಜಯಕುಮಾರ್ ಶೆಟ್ಟಿ ರೋಟರಿಯ ಸೇವಾ ಕಾರ್ಯಗಳಲ್ಲಿ ಸಹಕರಿಸಿದವರನ್ನು ಅಭಿನಂದಿಸಿದರು ಜೂನ್ 18ರಂದು ಉಜಿರೆ ಎಸ್ಡಿಎಂ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಚುನಾವಣೆ ನಡೆಯಿತು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ವಿದ್ಯಾರ್ಥಿಗಳು ಬ್ಯಾಲೆಟ್ ಪೇಪರ್ ಬಳಸುವ ಮೂಲಕ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದರು ಶಾಲೆಯಲ್ಲಿ ಒಟ್ಟು 700 ಮಕ್ಕಳಿದ್ದು ಎಲ್ಲಾ ವಿದ್ಯಾರ್ಥಿಗಳು ಚುನಾವಣೆಯಲ್ಲಿ ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದರು ಪ್ರಜಾಪ್ರಭುತ್ವ ಮಾದರಿಯಲ್ಲಿ ನಡೆದ ಈ ಚುನಾವಣೆ ಮಕ್ಕಳಲ್ಲಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿತು ಶಿಕ್ಷಕರಾದ ರಮೇಶ್ಮಯ್ಯ ಹಾಗೂ ವಿಶ್ವನಾಥ ಚುನಾವಣೆಯ ನೇತೃತ್ವ ವಹಿಸಿದ್ದರು ಅಂತಿಮವಾಗಿ 10ನೇ ತರಗತಿಯ ರೋಹಿತ್ ಎಂ ಕುಮಾರ್ ನಾಯಕನಾಗಿ 9ನೇ ತರಗತಿಯ ಅಕ್ಷಯ್ ಉಪನಾಯಕನಾಗಿ ಚುನಾಯಿತರಾದರು ತಾಲೂಕಿನೆಲ್ಲೆಡೆ ಈಗ ಮಳೆಯದ್ದೇ ಸುದ್ದಿ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ವಿಪರೀತ ಮಳೆಯನ್ನು ಹಲವರು ಎಂಜಾಯ್ ಮಾಡಿದ್ರೆ ಮತ್ತು ಹಲವರು ಕಿರಿಕಿರಿ ಅನುಭವಿಸಿದ್ದು ಇದೆ ಹೀಗಾಗಿ ಮಳೆ ಎಂದರೇನೆ ಒಂಥರ ಸಿಹಿ ಕಹಿಗಳ ಹುರಣ ಈ ಮಾನ್ಸೂನ್ ಮೇಳದಲ್ಲಿ ಮಳೆಯ ಕುರಿತು ನಮ್ಮ ಜನ ಏನಂತಾರೆ ಅನ್ನೋದನ್ನ ಹೆಕ್ಕಿ ತಂದಿದೆ ನಮ್ಮ ಪ್ರತಿಧ್ವನಿ ತಂಡ ಮಳೆ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಮಳೆ ಅಂತ ಹೇಳಿದ ತಕ್ಷಣ ಒಂದಷ್ಟು ಮೆಮೊರೀಸ್ ನಮ್ಮ ತಲೆಯಲ್ಲಿ ಬರುತ್ತೆ ಸಣ್ಣದಿರ್ಬೇಕಾದ್ರೆ ತೋಡಲ್ಲಿ ಪೇಪರ್ ಬೋಟ್ ಮಾಡಿಬಿಟ್ಟಿರೋದು ಅಥವಾ ಯೂನಿಫಾರ್ಮ್ ಒದ್ದೆಯಾಗ ಹೋಗಿ ಅಮ್ಮನ ಕೈಯಿಂದ ಬೈಸ್ಕೊಂಡಿದ್ದು ಸೊ ಒಂದಷ್ಟು ಮೆಮೊರೀಸ್ಗಳು ತಲೆಗೆ ಬರುತ್ತೆ ಸೊ ನಮ್ಮೂರಿನ ಜನಕ್ಕೆ ಮಳೆ ಅಂದ ತಕ್ಷಣ ಏನ್ ತಲೆಗೆ ಬರುತ್ತೆ ಯಾವ ಮೆಮೊರೀಸ್ಗಳು ಓಡಾಡುತ್ತೆ ಅಂತ ಕೇಳ್ಕೊಂಡು ಬರೋಣ ಮಳೆಗಾಲ ಎನ್ನುವುದು ನಮ್ಮ ಜೀವನದ ಒಂದು ಸುಂದರವಾದ ಕ್ಷಣಗಳನ್ನು ನಾವು ಕಂಡಂತಹ ಒಂದು ಕಾಲ ಬಾಲ್ಯದಲ್ಲಿರುವಾಗ ನಾವು ಹಳ್ಳಿಯಿಂದ ಮನೆಯಿಂದ ಶಾಲೆಗೆ ಹೋಗುವ ಸಂದರ್ಭದಲ್ಲಿ
ಹೊಳೆ ಇರ್ತಾ ಇತ್ತು. ಆ ಹೊಳೆಯನ್ನು ದಾಟಿ ಹೋಗೋದು, ತೊರೆ ಇರ್ತದೆ, ತೊರೆಯಲ್ಲಿ ಮಕ್ಕಳೆಲ್ಲ ನಾವು ಒಟ್ಟಿಗೆ ಸೇರಿಕೊಂಡು ಆಟ ಆಡ್ತಾ ಹೋಗುವಂಥದ್ದು. ಗದ್ದೆ ಇರ್ತಾ ಇತ್ತು, ಗದ್ದೆಯಲ್ಲಿ ನೀರಿನ ಮಧ್ಯದಲ್ಲಿ ಹೋಗುವಂಥದ್ದೆಲ್ಲ ತುಂಬ ಎಕ್ಸ್ಪೀರಿಯನ್ಸನ್ನು ಕೊಟ್ಟಂತಹ ಒಂದು ಕ್ಷಣ. ಮಳೆ ಅಂದ ತಕ್ಷಣ ನಂಗೆ ಫಸ್ಟ್ ನೆನಪಾಗೋದು ಕಾಫಿ ಮತ್ತು ಬೋಂಡ. ಯಾವಾಗ ಮಳೆ ಬಂದ ತಕ್ಷಣ ಫಸ್ಟು ಬೋಂಡ ಬೇಕು ಅನಿಸುತ್ತೆ, ಬಿಸಿ ಬಿಸಿ ಕಾಫಿ ಕಾಯಿಲ್ ಇರಬೇಕು ಅನಿಸುತ್ತೆ. ಮತ್ತು ಮಳೆ ಬಗ್ಗೆ ನಂಗೆ ಇನ್ನೊಂದು ಇಷ್ಟ ಆಗೋದು ಅಂದರೆ ಆ ಮಣ್ಣಿನ ಸುವಾಸನೆ ಇದೆಯಲ್ಲ, ಅದು ದಿ ಬೆಸ್ಟ್, ಯಾವಾಗಲೂ ಸಿಗಲ್ಲ ಅದು ನಮಗೆ. ಕೂಡ ನಾನು ಫೋರ್ತ್ ಸ್ಟ್ಯಾಂಡರ್ಡಲ್ಲಿರುವಾಗ ನನ್ನ ಅಪ್ಪ ಸ್ಕೂಲಿಂದ ಕರ್ಕೊಂಡು ಬರ್ತಿದ್ರು, ತುಂಬ ಹೆವಿ ಮಳೆ ಇತ್ತು. ಆ ಮಳೆಯಲ್ಲೂ ಕೂಡ ನನಗೆ ಒಂದು ದೋಣಿ ಆದರೂ ಬಿಡಲೇಬೇಕು ಅಂತ ಅನಿಸಿತ್ತು ಆವಾಗ. ಅದಕ್ಕೆ ಏನು ಮಾಡಿದೆ, ನನ್ನ ಚೀಲದಿಂದ ಒಂದು ಪೇಪರನ್ನು ಹರಿದೆ. ಅಪ್ಪ ಹೇಳಿದರು ಪೇಪರನ್ನು ವೇಸ್ಟ್ ಮಾಡಬೇಡ, ಹಂಗೆಲ್ಲ ಹರಿಬೇಡ ಅಂತ. ಆದರೂ ಅಪ್ಪನ ಹಿಂಗೋ ನೈಸ್ ಮಾಡಿಕೊಂಡು ನಾನು ಒಂದು ದೋಣಿ ಬಿಟ್ಟೆ. ಮಳೆ ಮಳೆ ಅಂದ ತಕ್ಷಣ ನಮ್ಗೆ ನೆನಪಾಗೋದು ನಮ್ಮ ಬಾಲ್ಯ. ಮಳೆಯಲ್ಲಿ ನೆನೆಯೋದಂದರೆ ಭಾರಿ ಇಷ್ಟ ಆಗುತ್ತೆ. ಮಳೆ ಮಳೆಯಲ್ಲಿ ನೆನೀತಾ ಬಂದರೆ ಅಮ್ಮ ಹೇಳ್ತಾರೆ ಯಾಕೋ ನೆನ್ಕೊಂಬಂದೆ. ಅದಕ್ಕೆ ನಾವು ಹೇಳ್ತೇವೆ ಒಂದು ವರ್ಷದಲ್ಲಿ ಒಂದು ಬಾರಿ ಅಲ್ಲಮ್ಮ ಸಿಗೋದು, ಮಳೆ ನೆನೆಯೋಕ್ಕೆ ಒಂದೇ ಬಾರಿ ಸಿಗೋದು, ಹಾಗಾಗಿ ನಾವು ನೆನೀತಾ ಬರ್ತಾ ಇರ್ತೇವೆ. ಮಳೆ ಒಂಥರ ಇಷ್ಟ, ಆದರೆ ಡೈಲಿ ಕಾಲೇಜಿಗೆ ಬರಬೇಕಾದ್ರೆ ಮಳೆದು ತುಂಬ ಪ್ರಾಬ್ಲಮ್, ಪ್ಯಾಂಟ್ ಶರ್ಟ್ ಅದೆಲ್ಲ ಒದ್ದೆ ಆಗ್ತಾ. ಆದರೆ ಬೇಸಿಗೆಕ್ಕಿಂತ ಮಳೆಗಾಲದಲ್ಲಿ ಎಲ್ಲ ಪ್ಲೇಸಸ್ ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ ಕ್ಲಾಸಿಗೆ ಬರಬೇಕಾದ್ರೆ ಬಟ್ಟೆ ಎಲ್ಲ ಒದ್ದೆ ಆಗುತ್ತೆ. ಮಳೆ ನನ್ನ ಕೂಡಲೇ ನೆನಪಾಗೋದು ಬೆಚ್ಚಗೆ ಅಮ್ಮಗೆ ಅಮ್ಮ ಬಿಸಿ ಬಿಸಿ ಮಾಡಿಕೊಡ್ತಾ ಇದ್ದಿದ್ದು ಕಾಫಿ, ಅದ್ರ ಜೊತೆ ಏನಾದ್ರು ಕುರುಕಲು ತಿಂಡಿ ತಿನ್ನೋದ್ರಲ್ಲೇ ಒಂದು ಸಂತೋಷನ ಕಾಣ್ತಾ ಇದ್ವಿ. ಸೊ ಇವಿಷ್ಟು ನಮ್ಮೂರಿ ಜನರಾಗಿ ಮಳೆ ಕತೆ. ಇಂಥ ಹಲವಾರು ಮಳೆ ಕತೆಗಳು ನಿಮ್ಮ ಜೊತೆನೂ ಇರ್ಬೋದು. ಸಂಜೆ ಜೋರಾಗಿ ಮಳೆ ಸುರಿತಿರ್ಬೇಕಾದ್ರೆ ಈ ನೆನಪುಗಳನ್ನು ಮೆಲುಕು ಹಾಕ್ತಾ, ಬಿಸಿ ಬಿಸಿ ಚಾಯ್ ಕುಡಿತಾ, ಒಂದಷ್ಟು ಸ್ನ್ಯಾಕ್ಸ್ಗಳನ್ನ ತಿಂತಾ ಈ ಮಳೆಗಳನ್ನ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ರೂಪಲ್ ಜೊತೆ ಶ್ರದ್ಧಾ ನಮ್ಮೂರವರ್ತೆ. ಚಂದ್ರಯಾನ ಒಂದರ ಯಶಸ್ಸಿನ ಬೆನ್ನಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಚಂದ್ರಯಾನ ಟೂಗೆ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಇದಕ್ಕಾಗಿ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಸಂಸ್ಥೆ ಆರ್ಬಿಟಲ್ ಕ್ರಾಫ್ಟ್ ಮಾಡ್ಯೂಲ್ ಸ್ಟ್ರಕ್ಚರ್ ನೌಕೆಯನ್ನು ತಯಾರಿಸಿ ಇಸ್ರೋಗೆ ರವಾನಿಸಿದೆ. ಈ ಕುರಿತ ಮತ್ತಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ಜಗತ್ತನ್ನೇ ಅಚ್ಚರಿಯಲ್ಲಿ ಮುಳುಗಿಸಿದ ಭಾರತದ ಚಂದ್ರಯಾನವೊಂದರ ಯೋಜನೆ ಇಸ್ರೋ ಮುಂದೆ ಮತ್ತಷ್ಟು ಅವಕಾಶಗಳನ್ನು ತೆರೆದಿಟ್ಟಿದೆ. ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಇದೀಗ ಚಂದ್ರಯಾನ ಎರಡನ್ನು ನಡೆಸಲು ಇಸ್ರೋ ವಿಜ್ಞಾನಿಗಳು ಸಜ್ಜಾಗಿದ್ದಾರೆ. ಮೂಲಗಳ ಪ್ರಕಾರ ಇಸ್ರೋದ ಈ ಉದ್ದೇಶಿತ ಯೋಜನೆ 2017 or 2018 ಪೂರ್ಣಗೊಳ್ಳಲಿದೆ. ಅದೇ ವರ್ಷ ಚಂದ್ರಯಾನ ಎರಡರ ನೌಕೆ ನಭಕ್ಕೆ ಹಾರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಈಗಾಗಲೇ ಎಚ್ಎಎಲ್ ಚಂದ್ರಯಾನ ಎರಡಕ್ಕೆ ಅಗತ್ಯವಿರುವ ಆರ್ಬಿಟರ್ ಕ್ರಾಫ್ಟ್ ಮಾಡ್ಯೂಲ್ ಸ್ಟ್ರಕ್ಚರ್ ಪರಿಭ್ರಮಣ ನೌಕೆಯನ್ನು ತಯಾರಿಸಿ ಇಸ್ರೋಗೆ ಹಸ್ತಾಂತರಿಸಿದೆ. ಯೋಜನಾ ಕಾರ್ಯ ಕ್ಷಿಪ್ರಗತಿಯಲ್ಲಿ ಸಾಗುತ್ತಿದೆ. ಇನ್ನುಳಿದಂತೆ ಚಂದ್ರಯಾನ ಎರಡಕ್ಕೆ ಪ್ರಮುಖವಾಗಿ ಕಕ್ಷೆ ಪರಿಭ್ರಮಣ ನೌಕೆ ಮತ್ತು ಲ್ಯಾಂಡರ್ ನೌಕೆಗಳ ಅಗತ್ಯವಿದ್ದು ಅವುಗಳ ತಯಾರಿಗೆ ಇಸ್ರೋ ಮುಂದಾಗಿದೆ. ಚಂದ್ರನ ಕಕ್ಷೆವರೆಗೂ ಸಾಗುವ ಪರಿಭ್ರಮಣ ನೌಕೆ ಉಪಗ್ರಹವನ್ನು ಚಂದ್ರನ ಮೇಲ್ಮೈವರೆಗೂ ಸಾಗಿಸಿ ಬಳಿಕ ಚಂದ್ರನ ಮೇಲ್ಮೈ ಅಂಗಳದ ಮೇಲೆ ಲ್ಯಾಂಡರ್ ನೌಕೆಯನ್ನು ಇಳಿಸುತ್ತದೆ. ಈ ಎರಡು ಪ್ರಮುಖ ನೌಕೆಗಳನ್ನು ಹೊಂದುವ ಚಂದ್ರಯಾನ ಎರಡರ ಉಪಗ್ರಹವನ್ನು ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ಪ್ರಬಲ ಉಡಾವಣಾ ವಾಹನವಾದ GSLV-MK-2 ಮೂಲಕ ಉಡಾವಣೆ ಮಾಡಲಾಗುವುದು ಎಂದು ಇಸ್ರೋ ತಿಳಿಸಿದೆ. ಇಸ್ರೋ ವಿಜ್ಞಾನಿಗಳ ಈ ಕಾರ್ಯ ಯಶ ಕಾಣಲಿ ಎಂದು ಹಾರೈಸೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈಜೋಡಿಸೋಣ. ಬ್ಯೂರೋ ರಿಪೋರ್ಟ್, ನಮ್ಮೂರ ವಾರ್ತೆ. ಬಾಂಗ್ಲಾದೇಶ ವಿರುದ್ಧ ಏಕದಿನ ಸರಣಿ ಕಳೆದುಕೊಂಡರೂ ಟೀಂ ಇಂಡಿಯಾ ತನ್ನ ICC ಶ್ರೇಯಾಂಕವನ್ನು ಉಳಿಸಿಕೊಂಡಿದೆ. ಬಾಂಗ್ಲಾ ವಿರುದ್ಧ ಸರಣಿ ಸೋತು ಮುಖಭಂಗ ಅನುಭವಿಸ್ತಾ ಇರುವ ಟೀಂ ಇಂಡಿಯಾ ಈ ಸುದ್ದಿಯೊಂದಿಗೆ ಕೊಂಚ ನಿರಾಳವಾಗಿದೆ. ಬಾಂಗ್ಲಾದೇಶದೊಂದಿಗೆ ಸರಣಿ ಸೋತು ಸುಣ್ಣವಾಗಿರೋ ಟೀಂ ಇಂಡಿಯಾ ಕೊಂಚ ರಿಲ್ಯಾಕ್ಸ್ ಆಗಿದೆ. ಸರಣಿ ಸೋತರು ICC ರ್ಯಾಂಕಿಂಗ್ನಲ್ಲಿ ಯಥಾಸ್ಥಾನ ಕಾಯ್ದುಕೊಂಡಿದೆ. ಸರಣಿ ಸೋತ ಹಿನ್ನೆಲೆಯಲ್ಲಿ 2 ಅಂಕ ಕಳೆದುಕೊಂಡರೂ ರ್ಯಾಂಕಿಂಗ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿ ಮುಂದುವರೆದಿದೆ.
ಭಾರತ ವಿರುದ್ಧ ಭರ್ಜರಿ ಪ್ರದರ್ಶನ ನೀಡಿರುವ ಬಾಂಗ್ಲಾದೇಶ ಒಂದು ಸ್ಥಾನ ಮೇಲಕ್ಕೇರಿ ಏಳನೇ ಸ್ಥಾನಕ್ಕೆ ಬಂದಿದೆ. ಜೂನ್ 24ರಂದು ಢಾಕಾದ ಮೀರ್ಪುರ್ನಲ್ಲಿರುವ ಶೇರ್ ಇ ಬಾಂಗ್ಲಾ ಮೈದಾನದಲ್ಲಿ ನಡೆದ ಅಂತಿಮ ಪಂದ್ಯದಲ್ಲಿ ಬಾಂಗ್ಲಾದೇಶ ಸೋತರೂ ಶ್ರೇಯಾಂಕ ಪಟ್ಟಿಯಲ್ಲಿ ಮೇಲಕ್ಕೇರಿದೆ. ಸರಣಿ ವಿಜಯದಿಂದ ಒಟ್ಟಾರೆ 93 ಅಂಕಗಳನ್ನು ಗಳಿಸಿ ಏಳನೇ ಸ್ಥಾನದಲ್ಲಿರುವ ಬಾಂಗ್ಲಾಕ್ಕಿಂತ 6 ಅಂಕ ಹೆಚ್ಚಿಗೆ ಗಳಿಸಿರುವ ಇಂಗ್ಲೆಂಡ್ 6ನೇ ಸ್ಥಾನದಲ್ಲಿದೆ. ಸೆಪ್ಟೆಂಬರ್ 30, 2015ಕ್ಕೆ ಅನ್ವಯವಾಗುವಂತೆ ಟಾಪ್ ತಂಡಗಳು ಮುಂಬರುವ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2017ಕ್ಕೆ ಅರ್ಹತೆ ಪಡೆದುಕೊಳ್ಳಲಿವೆ. ಆಸ್ಟ್ರೇಲಿಯಾ 129 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ವೆಸ್ಟ್ ಇಂಡೀಸ್ ತಂಡ ಜುಲೈನಲ್ಲಿ ಶ್ರೀಲಂಕಾ ಜೊತೆ ಕಾದಾಡಲಿದ್ದು ಅಂಕಪಟ್ಟಿಯಲ್ಲಿ ಮೇಲಕ್ಕೇರಿದರೆ ಮಾತ್ರ ಚಾಂಪಿಯನ್ಸ್ ಟ್ರೋಫಿಗೆ ಅರ್ಹತೆ ಪಡೆಯಲಿದೆ. ಬ್ಯೂರೋ ರಿಪೋರ್ಟ್ ನಮ್ಮೂರ ವಾರ್ತೆ. ಇಳೆಯ ದಳಪತಿ ವಿಜಯ್ ಈಗ ಪುಲಿಯಾಗಿ ಮಿಂಚಲು ರೆಡಿಯಾಗಿದ್ದಾನೆ. ರಾಜ್ ಟಿವಿಯಲ್ಲಿ ಕತ್ತಿ ಹಿಡಿದು ಅಭಿಮಾನಿಗಳನ್ನ ಗೆಲ್ಲಲು ಹೊರಟಿದ್ದಾನೆ. ಹೌದು, ವಿಜಯ್ರ ಮೋಸ್ಟ್ ಅವೈಟೆಡ್ ಪುಲಿ ಚಿತ್ರ ಬಿಡುಗಡೆಗೆ ಹತ್ತಿರದಲ್ಲಿದ್ದು ಇದೀಗ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ರಾಜ ವೈಭವವನ್ನು ಮೆರೆಸುವ ಈ ಟೀಸರ್ ಇಳೆಯ ದಳಪತಿಯ ಅಭಿಮಾನಿಗಳ ಎದೆಗೆ ಕಿಚ್ಚು. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಪುಲಿಯಲ್ಲಿ ವಿಜಯ್ ಡ್ಯಾಶಿಂಗ್ ಪರ್ಫಾರ್ಮೆನ್ಸ್ ನೀಡಿರೋದು ಟೀಸರ್ ನಿಂದ ಖಾತ್ರಿಯಾಗಿದೆ. ಈಗಾಗಲೇ 32 ಲಕ್ಷಕ್ಕೂ ಅಧಿಕ ಜನ ಈ ಟೀಸರ್ ವೀಕ್ಷಿಸಿದ್ದು ಚಿತ್ರತಂಡದ ಮೊಗದಲ್ಲಿ ಗೆಲುವಿನ ನಗೆ ಮೂಡಿಸಿದೆ. ಪುಲಿಯ ಸಂಭ್ರಮದಲ್ಲಿ ಕನ್ನಡಿಗರಿಗೂ ಪಾಲಿದೆ. ರನ್ನನ ಚಿನ್ನದಂತಹ ಸಕ್ಸಸ್ ಅನ್ನು ಎಂಜಾಯ್ ಮಾಡುತ್ತಿರುವ ಕಿಚ್ಚ ಸುದೀಪ್ ಪುಲಿ ಚಿತ್ರದಲ್ಲಿ ವಿಜಯ್ ಜೊತೆ ನಟಿಸಿದ್ದಾರೆ. ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿರುವ ಸುದೀಪ್ ತಮ್ಮ ಅಭಿನಯದ ಮೂಲಕ ಕರಾಮತ್ತು ಮಾಡಿರುವ ದೃಶ್ಯಗಳು ಟೀಸರ್ನಲ್ಲಿ ಕಾಣಿಸಿಕೊಂಡಿದೆ. ಚಿಂಬು ದೇವನ್ ನಿರ್ದೇಶಿಸಿರುವ ರಾಜರ ಕಾಲದ ಕಥಾಹಂದರವಿರುವ ಪುಲಿ ಟೀಸರ್ನಲ್ಲಿ ಎವರ್ಗ್ರೀನ್ ಬ್ಯೂಟಿ ಶ್ರೀದೇವಿ ರಾಣಿಯಾಗಿ ಹಾಗೂ ಬಬ್ಲಿ ಬೆಡಗಿ ಶ್ರುತಿ ಹಾಸನ್ ನಾಯಕಿಯ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಖ್ಯಾತ ಸಂಗೀತ ನಿರ್ದೇಶಕ ದೇವಿಶ್ರೀ ಪ್ರಸಾದ್ ಮ್ಯೂಸಿಕ್ ನೀಡಿದ್ದು ಮೂವಿಗೆ ಮತ್ತಷ್ಟು ಕಲರ್ ತುಂಬಿದೆ. ಸುದೀಪ್ ಮೊದಲ ಬಾರಿ ವಿಜಯ್ಯೊಂದಿಗೆ ಅಭಿನಯಿಸಿದ್ದು ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಚಿತ್ರ ಹೇಗೆ ಮೂಡಿ ಬರಲಿದೆ ಎಂಬುದನ್ನು ಅಭಿಮಾನಿಗಳು ಕಾತರದಿಂದ ಎದುರು ನೋಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ನಮ್ಮೂರ ವಾರ್ತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿಯ ಯೋಗ ದಿನಾಚರಣೆಯಲ್ಲಿ ಡಾಕ್ಟರ್ ಹೆಗ್ಗಡೆ ಅಂತಾರಾಷ್ಟ್ರೀಯ ಯೋಗ ದಿನದ ಮುಖ್ಯ ಅತಿಥಿ. ತಾಲೂಕಿಗೆ ಸಂದ ಮತ್ತೊಂದು ರಾಷ್ಟ್ರಮನ್ನಣೆ. ಬೆಳ್ತಂಗಡಿ ತಾಲೂಕಿನಲ್ಲೂ ಕಂಡುಬಂತು ಯೋಗ ದಿನಾಚರಣೆ. ಅಂತಾರಾಷ್ಟ್ರೀಯ ಗೌರವವನ್ನು ಸಂಭ್ರಮಿಸಿದ ಜನತೆ. ಉಜಿರೆ ಧರ್ಮಸ್ಥಳದಲ್ಲಿ ನಡೆಯಿತು ಯೋಗ ಪ್ರಾತ್ಯಕ್ಷಿಕೆ. ಭರ್ಜರಿ ಮಳೆಯಲ್ಲಿ ತೊಯ್ದ ಮಲೆನಾಡಿನ ಜನ. ಮಳೆಯಿಂದಾಗಿ ಹಲವೆಡೆ ಸೃಷ್ಟಿಯಾಗಿದೆ ಅವಾಂತರ. ಮಳೆ ಮೆಲುಕಿನೊಂದಿಗೆ ಸಿಹಿ ಕಹಿ ಹಂಚಿಕೊಂಡ ಶ್ರೀಸಾಮಾನ್ಯರು. ಪುಲಿಯಾಗಿ ಮಿಂಚಲು ರೆಡಿಯಾಗಿದ್ದಾನೆ ಇಳೆಯ ದಳಪತಿ. ಟೀಸರ್ ಬಿಡುಗಡೆಯಲ್ಲಿ ಸೃಷ್ಟಿಯಾಗಿದೆ ಸಂಚಲನ. ವಿಜಯ್ ಜೊತೆಯಾಗಿ ಮೋಡಿ ಮಾಡಲಿದ್ದಾರ ಕಿಚ್ಚ ಸುದೀಪ್. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ. ವಂದನೆಗಳು.